ಇದು ನೀವು ನೋಡ್ತಾ ಇದ್ರಾ ದೀಪು ಸೋನು ಎಜುಕೇರಿ ಯೂಟ್ಯೂಬ್ ಚಾನಲ್. ಆಧಾರ್ ನೇಮಕಾತಿ 2022 ಖಾಲಿ ಇರುವಂತಹ ಹುದ್ದೆಗಳಿಗೆ ಭರ್ತಿ ಮಾಡ್ತಾ ಇದ್ದಾರೆ. ಇದರ ಸಂಪೂರ್ಣ ವಿವರ ಕೊಡ್ತೀನಿ, ವಿದ್ಯಾರ್ಹತೆ ಏನಾಗಿರಬೇಕು, ಹೇಗೆ ಅಪ್ಲೈ ಮಾಡಬೇಕು ಎಲ್ಲವನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಮಾಡುವಂಥ ಎಲ್ಲ ವೀಡಿಯೋಸ್ ನಿಮಗೆ ಕೂಡಲೇ ತಲುಪಿದೆ. ಆ್ಯಂಡ್ ಸ್ನೇಹಿತರೆ, ಇನ್ನೊಂದು ಹೇಳ್ತೀನಿ, ನಾನು ಎಲ್ಲ ಸ್ಪರ್ಧಾತ್ಮಕ ನೋಟ್ಸ್ಗಳನ್ನು ಕೂಡ ನನ್ನ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ನಿಮಗೆ ಇಷ್ಟವಾದರೆ ತೊಗೋಬೋದು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಆ್ಯಂಡ್ ಈ ಆಧಾರ್ ನೇಮಕಾತಿಯ ಬಗ್ಗೆ ಹೇಳುವುದಾದರೆ, ಇದರಲ್ಲಿ ಒಂದಿಷ್ಟು ವಿವಿಧ ಪೋಸ್ಟ್ಗಳ ಖಾಲಿ ಇರುವಂತಹ ಪೋಸ್ಟ್ಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಡೆಪ್ಯೂಟಿ ಡೈರೆಕ್ಟರ್ ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್, ಟೆಕ್ನಾಲಜಿ ಟೆಕ್ನಿಕಲ್ ಆಫೀಸರ್, ಸೆಲೆಕ್ಷನ್ ಆಫೀಸರ್, ಅಸಿಸ್ಟೆಂಟ್ ಸೆಲೆಕ್ಷನ್ ಆಫೀಸರ್ ಆ್ಯಂಡ್ ಅಸಿಸ್ಟೆಂಟ್ ಟೆಕ್ನಿಕಲ್ ಆಫೀಸರ್ ಆ್ಯಂಡ್ ಡೆಪ್ಯೂಟೇಷನ್ ಬೇಸಿಸ್ಸು, ವಿವಿಧ ರೀತಿಯ ಪೋಸ್ಟ್ಗಳು ಖಾಲಿ ಇದೆ. ಬಟ್ ಇದಕ್ಕೆ ಅನುಗುಣವಾದಂಥ ವಿದ್ಯಾರ್ಹತೆಗಳನ್ನು ಅವರೇ ಸೆಲೆಕ್ಟ್ ಮಾಡ್ಕೋತಾರೆ. ಇದಕ್ಕೆ ನಿಮ್ಮದು 10th PU, ITI, PUC ಆ್ಯಂಡ್ ಡಿಗ್ರಿ ಯಾವುದೇ ಆಗಿದ್ದರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಖಾಲಿ ಇರುವ ಪೋಸ್ಟ್ಗೆ ಅನುಗುಣವಾಗಿ ನಿಮ್ಮನ್ನು ಅವರು ಸೆಲೆಕ್ಟ್ ಮಾಡೋದ್ರಿಂದ ಸೊ ನೀವು ಅಪ್ಲೈ ಮಾಡ್ಬೋದು. ಇದಕ್ಕೆ ಯಾವುದೇ ಎಕ್ಸಾಮ್ ಫೀಸ್ ಇರೋದಿಲ್ಲ, ಪರೀಕ್ಷೆ ಕೂಡ ಇರುವುದಿಲ್ಲ. ಆ್ಯಂಡ್ ನೀವು ಅಪ್ಲೈ ಮಾಡಬೇಕು ಅಂದರೆ ಕೊನೆಯ ದಿನಾಂಕ 18/8/2022 ಆಗಿದೆ. ಇದೇ ತಿಂಗಳ 18th ಕೊನೆಯ ದಿನಾಂಕ ಆಗಿದೆ. ಆ್ಯಂಡ್ ನೀವು ಸಂಪೂರ್ಣ ಆಫ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರುವಂತಹ ಈ ಡೈರೆಕ್ಟರ್ ಯೂನಿಕ್ಯೂ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಆಧಾರ್ ಕಾಂಪ್ಲೆಕ್ಸ್ NTI ಲೇಔಟ್ ಟೆಕ್ನಾಲಜಿ ಸೆಂಟರ್ ಬೆಂಗಳೂರು, ಈ ಒಂದು ಅಡ್ರೆಸ್ಗೆ ನಿಮ್ಮ ರೆಸ್ಯೂಮನ್ನು ಪೋಸ್ಟ್ ಮಾಡಬೇಕು. ಇದರ ಮುಖಾಂತರ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಆಫ್ಲೈನ್ ಅಪ್ಲಿಕೇಶನ್ ಇದಾಗಿದೆ. ಇದಕ್ಕೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ಬೇಗ ಅಪ್ಲೈ ಮಾಡಿ. ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್.